ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಪ್ಪಂದ್ರೆ, ಕೋಲ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಇರುವಂತಹ ವೇಕೆನ್ಸೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಯಾವ್ದಕ್ ರಿಕ್ರೂಟ್ಮೆಂಟ್ ಇದೆ ಅಂದ್ರೆ, ರಿಕ್ರೂಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರೈನಿಸ್ ಥ್ರೂ ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಸೊ ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಿರೋದು ಯಾವ್ದಕ್ಕಪ್ಪ ಅಂದ್ರೆ, ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಗೆ ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಯಾವ್ದ್ರ ಮೂಲಕ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಿದಾರಪ್ಪ ಅಂದ್ರೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಮೂಲಕ ನಿಮಗೆ ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಗೆ ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೊಡ್ತಿದ್ದಾರೆ. ಸೊ ನೋಡ್ರಿ, ಕೋಲ್ ಇಂಡಿಯಾ ಲಿಮಿಟೆಡ್ ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ಸ್ ಫ್ರಮ್ ಯಂಗ್ ಎನರ್ಜೆಟಿಕ್ ಅಂಡ್ ಡೈನಾಮಿಕ್ ಪರ್ಸನ್ಸ್ ಫಾರ್ ದ ರಿಕ್ರೂಟ್ಮೆಂಟ್ ಥ್ರೂ ದ ಆನ್ಲೈನ್ ಅಪ್ಲಿಕೇಶನ್ ಮೋಡ್ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರೈನಿ ಇನ್ ಡಿಫರೆಂಟ್ ಡಿಸಿಪ್ಲಿನ್ ಆಸ್ ಪರ್ ದ ಡೀಟೇಲ್ಸ್ ಗಿವನ್ ಬಿಲೋ. ಸೊ ಕೋಲ್ ಇಂಡಿಯಾ ಲಿಮಿಟೆಡ್ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ, ಅಪ್ಲಿಕೇಶನ್ಸ್ ನ ಕರೀತಿದ್ದಾರೆ. ಯಾರಿಂದಪ್ಪ ಅಂದ್ರೆ, ಯಾರೆಲ್ಲ ಯಂಗ್ ಎನರ್ಜೆಟಿಕ್ ಮತ್ತೆ ಡೈನಾಮಿಕ್ ಪರ್ಸನ್ಸ್ ಇದಾರಲ್ಲ, ಅವರಿಗೋಸ್ಕರ ಕರಿತಾ ಇದ್ದಾರೆ. ಯಾವ ಹುದ್ದೆಗೆ ಅಂದ್ರೆ, ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಗೆ. ಸೊ ನೋಡ್ರಿ, ಆಕ್ಟಿವಿಟಿ ನೋಡೋದಾದ್ರೆ, ಈ ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಯಾವಾಗ ಓಪನ್ ಆಗುತ್ತೆ ಅಂದ್ರೆ, 8/7/2022 ಓಪನ್ ಆಗುತ್ತೆ. ಅಂದ್ರೆ ಆಲ್ರೆಡಿ ಓಪನ್ ಆಗಿದೆ. ಲಾಸ್ಟ್ ಡೇಟ್ ಯಾವಾಗಿದೆಯಪ್ಪ ಅಂದ್ರೆ, ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಕ್ಕೆ 7/8/2022. ಅಂದ್ರೆ ನೆಕ್ಸ್ಟ್ ಮಂತ್ 7ನೇ ತಾರೀಕು ಶನಿವಾರದವರೆಗೆ ನೀವು ಏನಪ್ಪ ಅಂದ್ರೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ನೋಡ್ರಿ, ನೋಟ್ ಒಳಗೆ, ದ ಡೀಟೇಲ್ಸ್ ರಿಗಾರ್ಡಿಂಗ್ ದ ಡೇಟ್ ಆಫ್ ದ ಸಿಬಿಟಿ ವಿಲ್ ಬಿ ಇಂಟಿಮೇಟೆಡ್ ಥ್ರೂ ದ ಅಡ್ಮಿಟ್ ಕಾರ್ಡ್ ಫಾರ್ ವಿಚ್ ಸಿಬಿಟಿ ವಿಚ್ ವಿಲ್ ಬಿ ಸೆಂಟ್ ಥ್ರೂ ಇಮೇಲ್. ದ ಅಡ್ಮಿಟ್ ಕಾರ್ಡ್ ವಿಲ್ ಆಲ್ಸೋ ಬಿ ಅವೈಲೇಬಲ್ ಫಾರ್ ದ ಡೌನ್ಲೋಡಿಂಗ್ ಥ್ರೂ ದ ಇಂಡಿವಿಜುವಲ್ ಲಾಗಿನ್ ಪೋರ್ಟಲ್. ಸೊ ನೋಡ್ರಿ, ನಿಮ್ಗೆ ಏನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದೆಯಲ್ಲ, ಅದ್ರದ್ದೇನಪ್ಪ ಅಂದ್ರೆ ಯಾವಾಗಿರುತ್ತೆ ಮತ್ತೆ ಅಡ್ಮಿಟ್ ಕಾರ್ಡ್ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐಡಿ ಮೂಲಕ ಕಳಿಸ್ತಾರೆ. ಅದೇ ತರ ನೀವು ಏನಪ್ಪ ಅಂದ್ರೆ ಪೋರ್ಟಲ್ ಮೂಲಕ ಕೂಡ ಏನಪ್ಪ ಅಂದ್ರೆ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಕ್ವಾಲಿಫಿಕೇಶನ್ ಎಲಿಜಿಬಿಲಿಟಿ ನೋಡೋದಾದ್ರೆ, ಫಸ್ಟ್ ಪರ್ಸನಲ್ ಮತ್ತೆ ಎಚ್ ಆರ್ ಒಳಗೆ ಏನಿದೆ ಅಂದ್ರೆ, ಗ್ರಾಜ್ಯುಯೇಟ್ಸ್ ವಿತ್ ಅಟ್ಲೀಸ್ಟ್ 2 ಇಯರ್ಸ್ ಆಫ್ ಡಿಗ್ರಿ, 2 ಇಯರ್ಸ್ ಫುಲ್ ಟೈಮ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ, ಪಿಜಿ ಡಿಪ್ಲೊಮಾ ಪೋಸ್ಟ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ ಇನ್ ಮ್ಯಾನೇಜ್ಮೆಂಟ್ ವಿತ್ ಸ್ಪೆಷಲೈಸೇಷನ್ ಇನ್ ಎಚ್ ಆರ್ ಇಂಡಸ್ಟ್ರಿಯಲ್ ರಿಲೇಷನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಆರ್ ಎಂಎಚ್ ಆರ್ ಓ ಡಿ ಆರ್ ಎಂಬಿಎ ಆರ್ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ವಿತ್ ಸ್ಪೆಷಲೈಸೇಷನ್ ಇನ್ ಎಚ್ ಆರ್ ಮೇಜರ್ ಫ್ರಮ್ ರೆಕಗ್ನೈಸ್ಡ್ ಇಂಡಿಯನ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಸೊ ನೋಡ್ರಿ, ನೀವೇನಪ್ಪ ಅಂದ್ರೆ ಫಸ್ಟ್ ಪದವೀಧರಾಗಿರ್ಬೇಕು, ಜೊತೆಗೇನಪ್ಪ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಕೂಡ ಮಾಡಿರ್ಬೇಕು. ಪೋಸ್ಟ್ ಗ್ರಾಜುಯೇಷನ್ ಆದ್ರೂ ಮಾಡಿರ್ಬೋದು, ಅಥವಾ ಪಿಜಿ ಡಿಪ್ಲೊಮಾ ಆದ್ರೂ ಮಾಡಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಏನಾದ್ರೂ ಮಾಡಿರ್ಬೋದು, ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಎಚ್ ಆರ್ ಒಳಗೆ, ಆಮೇಲೆ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಒಳಗೆ, ಪರ್ಸನಲ್ ಮ್ಯಾನೇಜ್ಮೆಂಟ್ ಒಳಗೆ, ಅಥವಾ ಎಂಎಚ್ ಆರ್ ಓ ಡಿ ಒಳಗೆ, ಅಥವಾ ಎಂಬಿಎ ಒಳಗೆ, ಅಥವಾ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಒಳಗಾದ್ರೂ ನೀವು ಏನಪ್ಪ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ನ ಮಾಡಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಬಟ್ ನಿಮ್ದೇನಪ್ಪ ಅಂದ್ರೆ ಅಟ್ಲೀಸ್ಟ್ ಎಷ್ಟು ಪರ್ಸೆಂಟ್ ಮಾರ್ಕ್ಸ್ ಇರ್ಬೇಕಂದ್ರೆ 60% ನಿಮ್ಮ ಅಗ್ರಿಗೇಟ್ ಇರಬೇಕಾಗುತ್ತೆ. ಸೊ ನೋಡ್ರಿ, ಎನ್ವೈರನ್ಮೆಂಟ್ ಒಳಗೆ ಏನಿದೆಯಪ್ಪ ಅಂದ್ರೆ, ಡಿಗ್ರಿ ಇನ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ವಿತ್ ಮಿನಿಮಮ್ 60% ಮಾರ್ಕ್ಸ್ ಆರ್ ಧ್ವನಿ ಇಂಜಿನಿಯರಿಂಗ್ ಡಿಗ್ರಿ ವಿತ್ ಪಿಜಿ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಸೊ ನೋಡ್ರಿ, ಎನ್ವೈರನ್ಮೆಂಟ್ ಒಳಗೆ ಕೂಡ ಏನಪ್ಪ ಅಂದ್ರೆ, ನೀವು ಎನ್ವೈರನ್ಮೆಂಟ್ ಡಿಗ್ರಿ ಮಾಡಿದ್ರೆ, ಇಂಜಿನಿಯರಿಂಗ್ ಮಾಡಿದ್ರೆ ಮಿನಿಮಮ್ 60% ಮಾರ್ಕ್ಸ್ ಇದ್ರೆ ನೀವು ಎಲಿಜಿಬಲ್ ಆಗ್ತೀರಾ, ಅಥವಾ ಯಾವುದೇ ಇಂಜಿನಿಯರಿಂಗ್ ಮಾಡಿದ್ರೂ ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಬಟ್ ಏನಪ್ಪ ಅಂದ್ರೆ, ನಿಮ್ಮ ಪಿಜಿ ಅಂದ್ರೆ ಎಂಟೆಕ್ ಅನ್ನ ಯಾವ್ದ್ರೊಳಗೆ ಮಾಡ್ಬೇಕಂದ್ರೆ ಡಿಪ್ಲೊಮಾ ಇನ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಒಳಗೆ ಮಾಡ್ಬೇಕಾಗುತ್ತೆ. ಸೊ ಅಲ್ಲಿ ಅಗ್ರಿಗೇಟ್ ಎಷ್ಟು ಇರ್ಬೇಕಪ್ಪ ಅಂದ್ರೆ, ಮಿನಿಮಮ್ 60% ಅಗ್ರಿಗೇಟ್ ಇರ್ಬೇಕಾಗುತ್ತೆ. ಸೊ ನೋಡ್ರಿ, ಅದೇ ತರ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಇರೋದು ಯಾವ್ದಪ್ಪ ಅಂದ್ರೆ, ಮೆಟೀರಿಯಲ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಏನಿದೆ ಅಂದ್ರೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಇಂಜಿನಿಯರಿಂಗ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಆರ್ ಮೆಕ್ಯಾನಿಕಲ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿತ್ 2 ಇಯರ್ಸ್ ಫುಲ್ ಟೈಮ್ ಎಂಬಿಎ ಆರ್ ಪಿಜಿ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಸೊ ನೋಡ್ರಿ, ನೀವು ಇಂಜಿನಿಯರ್ಸ್ ಆಗಿರ್ಬೇಕು, ಯಾವ್ದ್ರೊಳಗಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ಬೇಕು, ಜೊತೆಗೆ 2 ವರ್ಷ ಏನ್ ಮಾಡಿರ್ಬೇಕಂದ್ರೆ ಎಂಬಿಎ ಮಾಡಿರ್ಬೇಕು ಅಥವಾ ಪಿಜಿ ಡಿಪ್ಲೊಮಾ ಮಾಡಿರ್ಬೇಕು, ಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಒಳಗೆ. ಸೊ ನೋಡ್ರಿ, ಮಾರ್ಕೆಟಿಂಗ್ ಅಥವಾ ಸೇಲ್ಸ್ ಒಳಗೆ ಏನಪ್ಪ ಅಂದ್ರೆ, ರೆಕಗ್ನೈಸ್ ಡಿಗ್ರಿ ವಿತ್ 2 ಇಯರ್ಸ್ ಫುಲ್ ಟೈಮ್ ಎಂಬಿಎ ಆರ್ ಪಿಜಿ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ವಿತ್ ಸ್ಪೆಷಲೈಸೇಷನ್ ಇನ್ ಮಾರ್ಕೆಟ್ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆರ್ ಯೂನಿವರ್ಸಿಟಿ ವಿತ್ ಮಿನಿಮಮ್ 60% ಮಾರ್ಕ್ಸ್. ಸೊ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಒಳಗೆ ಏನಪ್ಪಾ ಅಂದ್ರೆ, ನೀವು ಎಂಬಿಎ ಮಾಡಿರ್ಬೇಕು 2 ವರ್ಷ, ನಿಮ್ಮ ಡಿಗ್ರಿ ಆದ್ಮೇಲೆ 2 ವರ್ಷ ಎಂಬಿಎ ಮಾಡಿರ್ಬೇಕು, ಅಥವಾ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಮಾಡಿರ್ಬೇಕಾಗುತ್ತೆ. ಸ್ಪೆಷಲೈಸೇಷನ್ ಏನ್ ತಗೋಬೇಕಪ್ಪ ಅಂದ್ರೆ, ಮಾರ್ಕೆಟಿಂಗ್ ತಗೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಅಗ್ರಿಗೇಟ್ ಎಷ್ಟು ಇರ್ಬೇಕಂದ್ರೆ 60% ಇರ್ಬೇಕಾಗುತ್ತೆ. ಅದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಕಮ್ಯುನಿಟಿ ಡೆವಲಪ್ಮೆಂಟ್ ಒಳಗೆ ಏನಿದೆ ಅಂದ್ರೆ, ಮಿನಿಮಮ್ 60% ಮಿನಿಮಮ್ 2 ಇಯರ್ಸ್ ಫುಲ್ ಟೈಮ್ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಆರ್ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಆಫ್ 2 ಇಯರ್ಸ್ ಡ್ಯೂರೇಷನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಇನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಆರ್ ರೂರಲ್ ಡೆವಲಪ್ಮೆಂಟ್ ಆರ್ ಕಮ್ಯುನಿಟಿ ಆರ್ಗನೈಸೇಷನ್ ಅಂಡ್ ಡೆವಲಪ್ಮೆಂಟ್ ಪ್ರಾಕ್ಟೀಸ್, ಅರ್ಬನ್ ಅಂಡ್ ರೂರಲ್ ಕಮ್ಯುನಿಟಿ ಡೆವಲಪ್ಮೆಂಟ್, ರೂರಲ್ ಅಂಡ್ ಟ್ರೈಬಲ್ ಡೆವಲಪ್ಮೆಂಟ್, ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್, ರೂರಲ್ ಮ್ಯಾನೇಜ್ಮೆಂಟ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಸೊ ನೋಡ್ರಿ, ನೀವೇನಪ್ಪ ಅಂದ್ರೆ 2 ವರ್ಷ ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ಬೇಕಾಗುತ್ತೆ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಮಾಡಿರ್ಬೇಕಾಗುತ್ತೆ. ಅದು ಕೂಡ ಯಾವ್ದ್ರೊಳಗೆ ಅಂದ್ರೆ,
ರೂರಲ್ ಡೆವಲಪ್ಮೆಂಟ್, ಕಮ್ಯುನಿಟಿ ಆರ್ಗನೈಸೇಷನ್ ಅಂಡ್ ಡೆವಲಪ್ಮೆಂಟಲ್ ಪ್ರಾಕ್ಟೀಸ್, ಅರ್ಬನ್ ಅಂಡ್ ರೂರಲ್ ಡೆವಲಪ್ಮೆಂಟ್, ರೂರಲ್ ಕಮ್ಯುನಿಟಿ, ಕಮ್ಯುನಿಟಿ ಡೆವಲಪ್ಮೆಂಟ್, ರೂರಲ್ ಅಂಡ್ ಟ್ರೈಬಲ್ ಡೆವಲಪ್ಮೆಂಟ್, ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್, ರೂರಲ್ ಮ್ಯಾನೇಜ್ಮೆಂಟ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಇದಾದ್ಮೇಲೆ ಇದನ್ನಾದ್ರೂ ಮಾಡಿರ್ಬೇಕು, ಅಥವಾ ಮಿನಿಮಮ್ 2 ಇಯರ್ಸ್ ಫುಲ್ ಟೈಮ್ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಇನ್ ಸೋಷಿಯಲ್ ವರ್ಕ್ ವಿತ್ ಸ್ಪೆಷಲೈಸೇಷನ್ ಇನ್ ಕಮ್ಯುನಿಟಿ ಡೆವಲಪ್ಮೆಂಟ್, ರೂರಲ್ ಡೆವಲಪ್ಮೆಂಟ್, ಕಮ್ಯುನಿಟಿ ಆರ್ಗನೈಸೇಷನ್ ಅಂಡ್ ಡೆವಲಪ್ಮೆಂಟಲ್ ಪ್ರಾಕ್ಟೀಸ್, ಅರ್ಬನ್ ಅಂಡ್ ರೂರಲ್ ಕಮ್ಯುನಿಟಿ ಡೆವಲಪ್ಮೆಂಟ್, ರೂರಲ್ ಅಂಡ್ ಟ್ರೈಬಲ್ ಡೆವಲಪ್ಮೆಂಟ್, ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಸೊ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ, ನೀವು ಮಿನಿಮಮ್ 2 ಇಯರ್ಸ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತೀರಲ್ಲ, ಸ್ಪೆಷಲಿ ಯಾವ್ದ್ರೊಳಗೆ ಅಂದ್ರೆ ಸೋಷಿಯಲ್ ವರ್ಕ್ಸ್ ಒಳಗೆ, ಅದರೊಳಗೆ ನಿಮ್ಮ ಸ್ಪೆಷಲೈಸೇಷನ್ ಏನಿರ್ಬೇಕಪ್ಪ ಅಂದ್ರೆ, ಸ್ಪೆಷಲೈಸೇಷನ್ ಇರ್ಬೇಕಾಗಿದ್ದು ಕಮ್ಯುನಿಟಿ ಡೆವಲಪ್ಮೆಂಟ್ ಒಳಗೆ, ರೂರಲ್ ಡೆವಲಪ್ಮೆಂಟ್ ಒಳಗೆ, ಕಮ್ಯುನಿಟಿ ಆರ್ಗನೈಸೇಷನ್ ಅಂಡ್ ಡೆವಲಪ್ಮೆಂಟ್ ಪ್ರಾಕ್ಟೀಸ್ ಒಳಗೆ, ಅರ್ಬನ್ ಅಂಡ್ ರೂರಲ್ ಕಮ್ಯುನಿಟಿ ಡೆವಲಪ್ಮೆಂಟ್ ಒಳಗೆ, ರೂರಲ್ ಅಂಡ್ ಟ್ರೈಬಲ್ ಡೆವಲಪ್ಮೆಂಟ್ ಒಳಗೆ, ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಒಳಗೆ. ಇಲ್ಲಿ ಕೂಡ ನಿಮ್ಮ ಅಗ್ರಿಗೇಟ್ ಎಷ್ಟು ಬೇಕಂದ್ರೆ 60% ಇರ್ಬೇಕಾಗುತ್ತೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಲೀಗಲ್. ಲೀಗಲ್ ಏನಂದ್ರೆ, ಗ್ರಾಜುಯೇಷನ್ ಇನ್ ಲಾ ಆಫ್ 3 ಇಯರ್ಸ್ ಆರ್ 5 ಇಯರ್ಸ್ ಡ್ಯೂರೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಇಲ್ಲಿ ಏನಪ್ಪ ಅಂದ್ರೆ, ನೀವು ಗ್ರಾಜುಯೇಟ್ಸ್ ಆಗಿರ್ಬೇಕು, ಯಾವ್ದ್ರೊಳಗೆ ಕಾನೂನು ಪದವೀಧರ ಆಗಿರ್ಬೇಕು, 3 ವರ್ಷ ಆದ್ರು ಅಥವಾ 5 ವರ್ಷ ಡ್ಯೂರೇಷನ್ ಅದು. ಅಲ್ಲಿ ನಿಮ್ಮ ಅಗ್ರಿಗೇಟ್ ಎಷ್ಟು ಇರ್ಬೇಕಂದ್ರೆ ಮಿನಿಮಮ್ 60% ಇರ್ಬೇಕಾಗುತ್ತೆ. ಸೊ ನೋಡ್ರಿ, ನೆಕ್ಸ್ಟ್ ಪಬ್ಲಿಕ್ ರಿಲೇಷನ್ ನೋಡೋದಾದ್ರೆ, ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಆರ್ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ, ಫುಲ್ ಟೈಮ್ ಕೋರ್ಸಸ್ ಇನ್ ಜರ್ನಲಿಸಂ, ಮಾಸ್ ಕಮ್ಯುನಿಕೇಶನ್ ಆರ್ ಪಬ್ಲಿಕ್ ರಿಲೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಮಿನಿಮಮ್ 60% ಮಾರ್ಕ್ಸ್. ಇಲ್ಲಪ್ಪ ಇಲ್ಲಿ ಏನಪ್ಪ ಅಂದ್ರೆ, ನಿಮ್ದು ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಆಗಿರ್ಬೇಕು ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಮಾಡಬೇಕು, ಸ್ಪೆಷಲಿ ಯಾವ್ದ್ರೊಳಗೆ ಅಂದ್ರೆ ಜರ್ನಲಿಸಂ ಒಳಗೆ ಅಥವಾ ಮಾಸ್ ಕಮ್ಯುನಿಕೇಶನ್ ಅಥವಾ ಪಬ್ಲಿಕ್ ರಿಲೇಷನ್ಸ್ ಒಳಗೆ. ಇಲ್ಲಿ ನಿಮ್ಮ ಅಗ್ರಿಗೇಟ್ ಎಷ್ಟಿರ್ಬೇಕಪ್ಪ ಅಂದ್ರೆ 60% ಇರ್ಬೇಕಾಗುತ್ತೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಕಂಪನಿ ಸೆಕ್ರೆಟರಿ ಒಳಗೆ ಏನಿದೆಯಪ್ಪಾ ಅಂದ್ರೆ, ಗ್ರಾಜುಯೇಟ್ಸ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಹ್ಯಾವಿಂಗ್ ಅಕ್ವೈರ್ಡ್ ಕಂಪನಿ ಸೆಕ್ರೆಟರಿ ಕ್ವಾಲಿಫಿಕೇಶನ್ ವಿತ್ ಅಸೋಸಿಯೇಟ್ ಆರ್ ಫೆಲೋಶಿಪ್ ಮೆಂಬರ್ ಆಫ್ ICSI. ಸೊ ಇಲ್ಲಿ ಏನಿರ್ಬೇಕಪ್ಪ ಅಂದ್ರೆ, ನಿಮ್ ಕಂಪನಿ ಸೆಕ್ರೆಟರಿ ಒಳಗೆ ನೀವು ಗ್ರಾಜುಯೇಟ್ ಆಗಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕಂಪನಿ ಸೆಕ್ರೆಟರಿ ಕ್ವಾಲಿಫಿಕೇಶನ್ ಅನ್ನ ಅಕ್ವೈರ್ ಮಾಡಿರ್ಬೇಕು, ಜೊತೆಗೆ ಅಸೋಸಿಯೇಟ್ ಕೂಡ ಇರಬೇಕಾಗುತ್ತೆ. ಆಮೇಲೆ ಫೆಲೋ ಮೆಂಬರ್ಶಿಪ್ ಆಫ್ ಯಾವ್ದನ್ನ ಅಕ್ವೈರ್ ಮಾಡಿರ್ಬೇಕಪ್ಪ ಅಂದ್ರೆ, ನೀವು ICSI ನ ಅಕ್ವೈರ್ ಮಾಡಿರ್ಬೇಕಾಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಾರಂದ್ರೆ, ಸೊ ವೇಕೆನ್ಸೀಸ್ ನೋಡೋದಾದ್ರೆ, ನಮಗೆ HR ಅಲ್ಲಿ ಏನಪ್ಪಾ ಅಂದ್ರೆ 36 ವೇಕೆನ್ಸೀಸ್ ಇದೆ ಪರ್ಸನಲ್ ಮತ್ತೆ HR ಒಳಗೆ. ಎನ್ವೈರನ್ಮೆಂಟಲ್ ಅಲ್ಲಿ, ಸಾರಿ, ಪರ್ಸನಲ್ ಮತ್ತೆ HR ಒಳಗೆ 138 ವೇಕೆನ್ಸೀಸ್ ಇದೆ. ಎನ್ವೈರನ್ಮೆಂಟ್ ಅಲ್ಲಿ ನಮಗೆ 68 ವೇಕೆನ್ಸೀಸ್ ಇದೆ. ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಮಗೆ 115 ವೇಕೆನ್ಸೀಸ್ ಇದೆ. ಮಾರ್ಕೆಟಿಂಗ್ ಸೇಲ್ಸ್ ಒಳಗೆ ನಮಗೆ 17 ವೇಕೆನ್ಸೀಸ್ ಇದೆ. ಕಮ್ಯುನಿಟಿ ಡೆವಲಪ್ಮೆಂಟ್ ಒಳಗೆ ನಮಗೆ 79 ವೇಕೆನ್ಸೀಸ್ ಇದೆ. ಲೀಗಲ್ ಒಳಗೆ ನಮಗೆ 54 ವೇಕೆನ್ಸೀಸ್ ಇದೆ. ಪಬ್ಲಿಕ್ ರಿಲೇಷನ್ಸ್ ಒಳಗೆ ನಮಗೆ 6 ವೇಕೆನ್ಸೀಸ್ ಇದೆ. ಕಂಪನಿ ಸೆಕ್ರೆಟರಿ ಒಳಗೆ ನಮಗೆ 4 ವೇಕೆನ್ಸೀಸ್ ಇದೆ. ಟೋಟಲ್ ಎಷ್ಟು ವೇಕೆನ್ಸೀಸ್ ಇದೆ ಅಂದ್ರೆ 481 ವೇಕೆನ್ಸೀಸ್ ಇದೆ. ಸೊ ನೋಡ್ರಿ, ಸೆಲೆಕ್ಷನ್ ಪ್ರೊಸೀಜರ್ ಯಾವ ತರ ಇದೆಯಪ್ಪ ಅಂದ್ರೆ, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ದ ಮಾಸ್ ಓಪನ್ ಇನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಟೆಸ್ಟ್ ಓನ್ಲಿ. ದ ಡೀಟೇಲ್ಸ್ ರಿಗಾರ್ಡಿಂಗ್ ದ ಡೇಟ್ ಆಫ್ ದ ಸಿಬಿಟಿ ವಿಲ್ ಇಂಟಿಮೇಟೆಡ್ ಥ್ರೂ ದ ಅಡ್ಮಿಟ್ ಕಾರ್ಡ್ ಆರ್ ಸಿಬಿಟಿ ಫಾರ್ ಸಿಬಿಟಿ ವಿಚ್ ವಿಲ್ ಬಿ ಸೆಂಟ್ ಥ್ರೂ ಇಮೇಲ್. ದ ಅಡ್ಮಿಟ್ ಕಾರ್ಡ್ ವಿಲ್ ಆಲ್ಸೋ ಬಿ ಅವೈಲೇಬಲ್ ಫಾರ್ ಡೌನ್ಲೋಡ್ ಥ್ರೂ ದ ಇಂಡಿವಿಜುವಲ್ ಲಾಗಿನ್ ಪೋರ್ಟಲ್. ಸೊ ನೋಡ್ರಿ, ನಿಮ್ಮ ಸೆಲೆಕ್ಷನ್ ಪ್ರೊಸೀಜರ್ ಇಲ್ಲ, ಕಂಪ್ಲೀಟ್ ಏನಪ್ಪಾ ಅಂದ್ರೆ ನಿಮ್ಮ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ ಮೇಲೆ ಇದು ನಡೆಯುತ್ತೆ. ಸೊ ಇದ್ರ ಬಗ್ಗೆ ಏನ್ ಸಿಬಿಟಿ ಬಗ್ಗೆ ಡೌಟ್ ಇದೆ ಅಥವಾ ಇದ್ರ ಅಡ್ಮಿಟ್ ಕಾರ್ಡ್ ಏನಪ್ಪಾ ಅಂದ್ರೆ, ನಿಮ್ಮ ಇಮೇಲ್ ಮೂಲಕ ಕಳಿಸ್ಕೊಡ್ತಾರೆ ಅಥವಾ ನೀವು ಲಾಗಿನ್ ಪೋರ್ಟಲ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಬಿಫೋರ್ ಅಪ್ಲೈಯಿಂಗ್ ದ ಕ್ಯಾಂಡಿಡೇಟ್ ಶುಡ್ ಎನ್ಶೂರ್ ದಟ್ ದೇ ಫುಲ್ಫಿಲ್ ಆಲ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಅಡ್ಮಿಷನ್ ಟು ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ ವಿಲ್ ಬಿ ಪ್ಯೂರ್ಲಿ ಪ್ರೊವಿಷನಲ್. ಇಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಸಬ್ಜೆಕ್ಟ್ ಟು ವೆರಿಫಿಕೇಶನ್ ಆಫ್ ಡೀಟೇಲ್ಸ್ ಆರ್ ಡಾಕ್ಯುಮೆಂಟ್ಸ್ ಅಟ್ ಎವ್ರಿ ಸ್ಟೇಜ್ ಆಫ್ ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆರ್ ಅಪಾಯಿಂಟ್ಮೆಂಟ್. ಸೊ ನೋಡ್ರಿ, ನೀವೇನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಟೆಂಡ್ ಆಗ್ತಿರಲ್ಲ, ಇದಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಒಂದ್ಸರಿ ನೀವು ಶಾರ್ಟ್ ಲಿಸ್ಟ್ ಆದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಸ್ಪೆಷಲಿ ಯಾವ್ದಕ್ಕಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇರ್ಬೋದು, ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಅಥವಾ ಅಪಾಯಿಂಟ್ಮೆಂಟ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಟೆಸ್ಟ್ ಸಿಟೀಸ್ ನೋಡ್ರಿ, ಎಲ್ಎಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಅಂದ್ರೆ, ದ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ ವಿಲ್ ಬಿ ಹೆಲ್ಡ್ ಅಟ್ ದ ಟೆಸ್ಟ್ ಸಿಟೀಸ್ ಆಸ್ ಮೆನ್ಷನ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್. ಕ್ಯಾಂಡಿಡೇಟ್ಸ್ ಮೇ ಆಫ್ ಫಾರ್ 3 ಟೆಸ್ಟ್ ಸಿಟೀಸ್ ಫ್ರಮ್ ದ ಲಿಸ್ಟ್ ಆಸ್ ಪರ್ ದ ಪ್ರಿಫರ್ಡ್ ಪ್ರಿಫರೆನ್ಸ್ ಅಂಡ್ ಸೇಮ್ ಕೆನಾಟ್ ಬಿ ಚೇಂಜ್ ಆಫ್ಟರ್ ಆನ್ಲೈನ್ ಫಾರ್ಮ್ ಈಸ್ ಸಬ್ಮಿಟೆಡ್. ಕೋಲ್ ಇಂಡಿಯಾ ಲಿಮಿಟೆಡ್ ರಿಸರ್ವ್ಸ್ ದ ರೈಟ್ ಟು ಅಲೋಕೇಟ್ ಎನಿ ಟೆಸ್ಟ್ ಸಿಟೀಸ್ ಆರ್ ಚೇಂಜ್ ದ ಟೆಸ್ಟ್ ಸಿಟೀಸ್ ಆಪ್ರೇಟ್ ಫಾರ್ ದ ಆಪ್ರೇಟ್ ಬೈ ದ ಕ್ಯಾಂಡಿಡೇಟ್. ಕೋಲ್ ಇಂಡಿಯಾ ಲಿಮಿಟೆಡ್ ರಿಸರ್ವ್ಸ್ ದ ರೈಟ್ ಟು ಆಡ್ ಆರ್ ಡಿಲೀಟ್ ಎನಿ ಸಿಟೀಸ್ ಫ್ರಮ್ ದ ಲಿಸ್ಟ್ ಬೇಸ್ಡ್ ಆನ್ ದ ನಂಬರ್ ಆಫ್ ಅಪ್ಲಿಕೇಂಟ್ಸ್. ಸೊ ನೋಡ್ರಿ, ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಅಲ್ಲೇ ತಿಳಿಸ್ಕೊಡ್ತಾರೆ ಯಾವ್ಯಾವ ಟೆಸ್ಟ್ ಸಿಟೀಸ್ ಇದೆ ಅಂತ. ಅದರಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, 3 ಟೆಸ್ಟ್ ಸಿಟೀಸ್ ನ
ಚೂಸ್ ಮಾಡಬೇಕಾಗುತ್ತೆ. ಸೊ ನೀವು ನೋಡ್ರಿ, ಒಂದ್ಸರಿ ಚೂಸ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿದ ಮೇಲೆ ಮತ್ತೊಂದ್ಸರಿ ನೀವು ಚೇಂಜ್ ಮಾಡ್ತೀನಿ ಅಂದ್ರೆ ನಿಮಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವೇನಪ್ಪ ಅಂದ್ರೆ ಬಹಳ ಯೋಚನೆ ಮಾಡಿ ಅಪ್ಲಿಕೇಶನ್ ಅನ್ನ ಹಾಕ್ರಿ. ಸಿಟೀಸ್ ನೀವು ಚೂಸ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತಿದ್ದೀವಿ. ನೆಕ್ಸ್ಟ್ ನೋಡ್ರಿ, ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ ಏನಿರುತ್ತಪ್ಪ ಅಂದ್ರೆ, ದ ಡ್ಯೂರೇಷನ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ ವಿಲ್ ಬಿ 3 hours ಕನ್ಸಿಸ್ಟಿಂಗ್ ಆಫ್ 2 papers ಆಫ್ 100 marks ಈಚ್. ಪೇಪರ್ 1 ವಿಲ್ ಬಿ ಕನ್ಸಿಸ್ಟ್ ಆಫ್ ಜನರಲ್ ನಾಲೆಜ್, ಜನರಲ್ ಅವೇರ್ನೆಸ್, ರೀಸನಿಂಗ್, ನ್ಯೂಮರಿಕಲ್ ಎಬಿಲಿಟಿ, ಜನರಲ್ ಇಂಗ್ಲಿಷ್, ಅಂಡ್ ಪೇಪರ್ 2 ವಿಲ್ ಕನ್ಸಿಸ್ಟ್ ಆಫ್ ಪ್ರೊಫೆಷನಲ್ ನಾಲೆಜ್ ವಿತ್ 100% ವಿತ್ 100 multiple questions, ಮಲ್ಟಿಪಲ್ ಕ್ವಶನ್ ಚಾಯ್ಸ್ ಆನ್ಸರ್ ಇನ್ ಈಚ್ ಪೇಪರ್. ಈಚ್ ಕ್ವಶನ್ ವಿಲ್ ಕ್ಯಾರಿ 1 mark, ದೇರ್ ಇಸ್ ನೋ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್, ನೋ ಮಾರ್ಕ್ಸ್ ವಿಲ್ ಬಿ ಅವಾರ್ಡೆಡ್ ಫಾರ್ ಅನ್ಅಂಟರ್ಪ್ರೆಟ್ ಕ್ವಶನ್ಸ್, ದ ಕ್ವಶನ್ ಪೇಪರ್ ಶಾಲ್ ಬಿ ಬೈ ಲಿಂಗ್ವಿಲ್ ದಟ್ ಇಸ್ ಇಂಗ್ಲಿಷ್ ಅಂಡ್ ಹಿಂದಿ. However, in case of the error in Hindi version, English version of the question shall be valid and final. The qualifying marks for computer-based online test will be as under. So, notary computer-based online test will be error examination, paper 1 and paper 2. Paper 1 will be general knowledge, awareness, reasoning, numerical ability, and general English. Paper 2 will be professional knowledge, and disciplining related. Error question, guest question, 100. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಪ್ರತಿಯೊಂದಕ್ಕೆ ಏನಪ್ಪ ಅಂದ್ರೆ 1 mark ಇರುತ್ತೆ. ಏನಾದ್ರೂ ನೀವು ನೆಗೆಟಿವ್ ಉತ್ತರ ಕೊಟ್ರೆ ಯಾವುದೇ ತರನಾದಂತ ಪೆನಾಲ್ಟಿ ಇರಲ್ಲ. ಸೊ ಇಲ್ಲಿ ನಿಮ್ಗೆ ಯಾವುದೇ ತರನಾದಂತ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಜೊತೆಗೆ ನೋಡ್ರಿ, ನೀವೇನಾದ್ರೂ ಕ್ವಶನ್ ಅಟೆಂಪ್ಟ್ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಮಾರ್ಕ್ಸ್ ಅನ್ನು ಕೂಡ ಕೊಡಲ್ಲ. ಆಮೇಲೆ ಕ್ವಶನ್ ಪೇಪರ್ ಏನಿರುತ್ತಪ್ಪ ಅಂದ್ರೆ 2 ಭಾಷೆಯಲ್ಲಿ ಮಾತ್ರ ಇರುತ್ತೆ, ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರುತ್ತೆ. ಕ್ವಶನ್ ಪೇಪರ್ ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಇರಲ್ಲ, ಕ್ವಶನ್ ಪೇಪರ್ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ. ಇನ್ ಕೇಸ್ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆದಾಗ ಇಂಗ್ಲಿಷ್ ಪೇಪರ್ ಏನಿದೆಯಲ್ಲ ಅದೇ ವ್ಯಾಲಿಡ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಲ್ಲಿ ಕ್ವಾಲಿಫೈ ಆಗಕ್ಕೆ ಮಿನಿಮಮ್ ಇಷ್ಟ್ ಮಾರ್ಕ್ಸ್ ಅನ್ನ ತಗೋಬೇಕು. ಸೊ ನೀವೇನಾದ್ರೂ ಜನರಲ್ ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಂಡಿಡೇಟ್ ಆಗಿದ್ರೆ ನೀವು 40% ಮಾರ್ಕ್ಸ್ ತಗೋಬೇಕು. ಒಬಿಸಿ ಅಭ್ಯರ್ಥಿಗಳಾಗಿದ್ರೆ ಮಿನಿಮಮ್ 35% ಮಾರ್ಕ್ಸ್ ತಗೋಬೇಕು. SC ST ಮತ್ತೆ ವಿಕಲಚೇತನರಾಗಿದ್ರೆ 30% ಮಾರ್ಕ್ಸ್ ಅನ್ನ ತಗೋಬೇಕಾಗತ್ತೆ. ಸೊ ನೋಡ್ರಿ, ಇದಾದ್ಮೇಲೆ ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ, ಕ್ಯಾಂಡಿಡೇಟ್ಸ್ ಜನರಲ್ ಒಬಿಸಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರಿ ಆರ್ ರಿಕ್ವೈರ್ಡ್ ಟು ಪೇ ನಾನ್ ರಿಫಂಡಬಲ್ ಫೀ ಆಫ್ 1000 ಪ್ಲಸ್ ಅಪ್ಲಿಕೇಬಲ್ GST ಆಫ್ 180, ಟೋಟಲಿಂಗ್ 1180 rupees. ಫಾರ್ SC ST ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ, ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ಸ್, ಎಂಪ್ಲಾಯೀಸ್ ಆಫ್ ಕೋಲ್ ಇಂಡಿಯಾ ಲಿಮಿಟೆಡ್ ಅಂಡ್ ಇಟ್ಸ್ ಸಬ್ಸಿಡೀಸ್ ಆರ್ ಎಕ್ಸಾಂಪ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್. ಅಪ್ಲಿಕೇಶನ್ ಫೀಸ್ ಪೇಡ್ ಥ್ರೂ ದ ಆನ್ಲೈನ್ ಮೋಡ್ ಓನ್ಲಿ. ಸೊ ನೋಡ್ರಿ, ನೀವೇನಾದ್ರೂ ಜನರಲ್ ಕೆಟಗರಿ ಅಭ್ಯರ್ಥಿ ಆಗಿದ್ರೆ, ಒಬಿಸಿ ಅಭ್ಯರ್ಥಿ ಆಗಿದ್ರೆ, ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಭ್ಯರ್ಥಿ ಆಗಿದ್ರೆ, ನೀವು ಎಷ್ಟು ಅಮೌಂಟ್ ಅನ್ನ ತುಂಬಬೇಕಪ್ಪ ಅಂದ್ರೆ 1000 rupees ಅಪ್ಲಿಕೇಶನ್ ಫೀಸ್, ಮತ್ತೆ 180 rupees ಏನಪ್ಪಾ ಅಂದ್ರೆ ಪ್ರೊಸೆಸಿಂಗ್ ಫೀಸ್. ಟೋಟಲ್ ಆಗಿ ನೀವು 1180 rupees ತುಂಬಬೇಕಾಗುತ್ತೆ. ಇನ್ ಕೇಸ್ ನೀವೇನಾದ್ರೂ SC ST ಮತ್ತೆ ವಿಕಲಚೇತನ ಅಭ್ಯರ್ಥಿಗಳು ಮತ್ತೆ ಎಕ್ಸ್ ಸರ್ವಿಸ್ಮೆನ್ ಆಗಿದ್ರೆ, ಜೊತೆಗೆ ನೋಡ್ರಿ ಕೋಲ್ ಇಂಡಿಯಾ ಲಿಮಿಟೆಡ್ ಕಂಪ್ನಿಯ ಎಂಪ್ಲಾಯ್ ಆಗಿದ್ರೆ, ನಿಮ್ಗೆ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಇರಲ್ಲ. ಇದಾದ್ಮೇಲೆ ಅಪ್ಲಿಕೇಶನ್ ಫೀಸ್ ನ ನೀವು ಆನ್ಲೈನ್ ಅಲ್ಲೇ ತುಂಬಬೇಕಂತ ಹೇಳ್ತಿದ್ದಾರೆ. ನೋ ಅದರ್ ಮೋಡ್ಸ್ ಆಫ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಇಸ್ ಅವೈಲೇಬಲ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅಪ್ಪರ್ ಏಜ್ ಲಿಮಿಟ್ ನೋಡೋದಾದ್ರೆ, ಸೊ ನೋಡ್ರಿ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದ್ರೆ 30 ಇದೆ, ಆಸ್ ಆನ್ 31st May 2022 ಫಾರ್ ಜನರಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರಿ ಅಂತ. ಸೊ ನೋಡ್ರಿ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದ್ರೆ 30 ಇದೆ. ಅದೇ ತರ ನೀವೇನಾದ್ರೂ ಒಬಿಸಿ ಅಭ್ಯರ್ಥಿಗಳಾಗಿದ್ರೆ 3 ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ, SC ST ಆಗಿದ್ರೆ 5 ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಆಮೇಲೆ ನೀವು ಜನರಲ್ ವಿಕಲಚೇತನರಾಗಿದ್ರೆ 10 ಒಬಿಸಿ ವಿಕಲಚೇತನರಾಗಿದ್ರೆ 13 SC ST ವಿಕಲಚೇತನರಾಗಿದ್ರೆ 15 ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ನೋಡ್ರಿ ಇದಾದ್ಮೇಲೆ ಏನ್ ಹೇಳ್ತಿದಾರಪ್ಪ ಅಂದ್ರೆ, ದ ಅಪರ್ ಏಜ್ ಲಿಮಿಟ್ ಇಸ್ ರಿಲ್ಯಾಕ್ಸೇಡ್ ಆನ್ ಸಬ್ಜೆಕ್ಟ್ ಆಫ್ ಕಂಡೀಷನ್ ಆಫ್ ದ ಮ್ಯಾಕ್ಸಿಮಮ್ ಏಜ್ ಆಫ್ ದ ಅಪ್ಲಿಕೆಂಟ್ ಆನ್ 31st May 2022 ಶಾಲ್ ನಾಟ್ ಎಕ್ಸಿಡ್ 56 years ಅಂತ ಹೇಳ್ತಿದ್ದಾರೆ. ಸೊ ಇದೇನಪ್ಪ ಅಂದ್ರೆ ಇಷ್ಟಿದೆ. ಆಮೇಲೆ ನಿಮ್ಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಅಂತಂದ್ರೆ ಅದರ್ ಡೀಟೇಲ್ಸ್ ನೋಡ್ರಿ. ನಿಮಗೆ ಮ್ಯಾನೇಜ್ಮೆಂಟ್ ರೆಡಿಗೆ ಎಷ್ಟು ಸ್ಯಾಲರಿ ಇರುತ್ತಪ್ಪ ಅಂದ್ರೆ 50,000 ದಿಂದ 1,60,000 rupees ಅಟ್ ದ ಬೇಸಿಕ್ ಇರುತ್ತೆ. ಇನಿಷಿಯಲಿ ನಿಮಗೆ 50,000 rupees ಪರ್ ಮಂತ್ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮಗೆ ಸ್ಯಾಲರಿ ಅನ್ನ ಕೊಡ್ತಾರೆ. ಅದಾದ್ಮೇಲೆ ನಿಮಗೆ ಸರ್ವಿಸ್ ಬಾಂಡ್ ಅಗ್ರಿಮೆಂಟ್ ಇರುತ್ತೆ. ನಿಮ್ಗೆ ಏನಪ್ಪ ಅಂದ್ರೆ 3 lakh ಅಗ್ರಿಮೆಂಟ್ ಅನ್ನ ಮಾಡಿಸ್ಕೋತಾರೆ. ಅದು ಕನಿಷ್ಠ ಏನಪ್ಪ ಅಂದ್ರೆ 60 ತಿಂಗಳವರೆಗೂ ವ್ಯಾಲಿಡಿಟಿ ಇರುತ್ತೆ, ಅಂದ್ರೆ 5 ವರ್ಷದವರೆಗೂ ನೀವು ಕಂಪಲ್ಸರಿ ಆಗಿ ದುಡಿಲೇಬೇಕು. ಹೌ ಟು ಅಪ್ಲೈ ಅಪ್ಪ ಅಂದ್ರೆ, ಸೊ ನೋಡ್ರಿ ಕ್ಯಾಂಡಿಡೇಟ್ ಶಾಲ್ ಅಪ್ಲೈ ಥ್ರೂ ದ ಆನ್ಲೈನ್ ಮೋಡ್ ಆನ್ ದ CIL ವೆಬ್ಸೈಟ್ www.coalindia.in ಅಂಡರ್ ದ ಕೆರಿಯರ್ ಸೆಕ್ಷನ್ ವಿತ್ CIL ಕೋಲ್ ಇಂಡಿಯಾ ಲಿಮಿಟೆಡ್. ಸೊ ನೋಡ್ರಿ ನೀವು ಹೆಂಗ್ ಅಪ್ಲೈ ಮಾಡ್ಬೇಕಪ್ಪ ಅಂದ್ರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂತ www.coalindia.in ಮೂಲಕ ನೀವೇನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ.
ಆಮೇಲೆ ಏನೇನ್ ಡೀಟೇಲ್ಸ್ ಅನ್ನ ತುಂಬಬೇಕಂತ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ಒಂದ್ಸರಿ ನೋಡ್ಕೊಂಡ್ಬಿಡ್ರಿ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ಎಂಟೈರ್ PDF ಏನಾಗತ್ತಪ್ಪ ಅಂದ್ರೆ ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಗೆ ಏನ್ ಡೌಟ್ಸ್ ಇದೆಲ್ಲ ಇನ್ಕ್ಲೂಡಿಂಗ್ ಸಿಲಬಸ್ ಇರ್ಬೋದು, ಎಕ್ಸಾಮಿನೇಷನ್ ಇರ್ಬೋದು, ಅಥವಾ ಯಾವ ತರನಾಗಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನಿರುತ್ತೆ, ಆಮೇಲೆ ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕು, ಏನೇನ್ ಪ್ರೊಸೀಜರ್ ಇದೆ ಎಲ್ಲಾನು ನೀವು ಏನಪ್ಪಾ ಅಂದ್ರೆ ತಿಳ್ಕೋಬಹುದು. ಸೊ ಇದು ಇವತ್ತಿನ ಉದ್ಯೋಗ ವಾರ್ತೆ. ನಾಳೆ ಏನ್ ಮಾಡೋಣ ಅಂದ್ರೆ ಮತ್ತೊಂದು ರಿಕ್ರೂಟ್ಮೆಂಟ್ ವಿಡಿಯೋನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.